ಹಂಗೆ ತ್ರೀ ಮಂತ್ಸ್ ಇದ್ದಾಗ ಅವನು ಅವನಿಗೆ ಅಪ್ಪು ಫ್ಯಾನ್ ಅವನು ಅವ್ನು ಮೂರು ತಿಂಗಳು ಪಪ್ಪಿ ಇದ್ದಾಗ ಅವನಿಗೆ ಪ್ರಾಮಿಸ್ ಮಾಡಿದ್ದೆ ಲಾಸ್ಟ್ ಒನ್ ಇಯರ್ ಇದ್ದಾಗ ಅವನಿಗೆ ಭೇಟಿ ಮಾಡ್ತೀನಿ ಅಂತ ಅವನ ಅಂಜನಾದ್ರಿ ಬೆಟ್ಟದಲ್ಲಿ ಅಪ್ಪನ ಭೇಟಿ ಮಾಡಬೇಕು ಅಂತ ನಿರಾಸನೆ ಆಗೋಯ್ತು. ಇವತ್ತಿಗೂ ಅಪ್ಪೋದು ಏನಾದ್ರು ಟಿ ವಿಲಿ ಶೋ ಬಂದು ತುಂಬ ಸದೇಶಿಗೆ ಅಚ್ಚಿತವಾಗಿ ಅದನ್ನು ಆಲಿಸ್ತಾನೆ. ಆಗ ನಾವು ಕರೆದ್ರೂ ಬರಲ್ಲ, ಊಟಕ್ಕೂ ಬರಲ್ಲ. ಅವನು ಅಪ್ಪು ಅಂತಂದರೆ ಅವನಿಗೆ ತುಂಬ ಇಷ್ಟ ಆಗಿದೆ. ಅದೇನು ಅಂತ ಗೊತ್ತಿಲ್ಲ, ಜನ್ಮ ಜನ್ಮ ಬಂದ. ಆದರೆ ಅವನು ಏನಿಲ್ಲದ ಕರ್ನಾಡು ಅಂತೇಳಿ ಅಪ್ಪ ಇದು ಮಾಡ್ತಾ ಇದ್ದಾನೆ. ತ್ಯಾಂಕ್ ಒಳಗೆ ಹೋಗಿ ತೆಗೆ ಒಬ್ಬ ಜಿಲ್ಲ ಇದ್ದು ಇದ್ದು ಅಪ್ಪು ಮಾಸ್ತು ಗತ್ತು ತೋರಿಸ್ತೀರಾ ತೋರಿಸ್ತೀರಾ ಹಲೋ ಹಿಂದೆ ಅವರಿಂದ ಜನ ಅರವತ್ತೈದು ವರ್ಷ ಆದರೂ ಬದುಕಿದ್ರೆ ಕನ್ನಡ ನಾಡಿಗೂ ಒಳ್ಳೆಯದು, ಕನ್ನಡ ಜನತೆಗೆ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇನ್ನಿತರ ಅನೇಕ ಜನ ಹುಟ್ಟು ಬರಬೇಕು, ಕನ್ನಡ ಚಿತ್ರರಂಗ ಉದ್ದಾರ ಆಗಬೇಕು, ಕನ್ನಡ ನಾಡು ಉದ್ದಾರ ಆಗಬೇಕು.